ನಮಸ್ಕಾರ ಸ್ನೇಹಿತರೆ ನ್ಯಾಷನಲ್ ಟಿವಿಯ ಸಿನಿಮಾ ರಿವ್ಯೂ ಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಡಾಲಿ ಧನಂಜಯ್ ಅಭಿನಯದ ಕೋಟಿ ಸಿನಿಮಾದ ರಿವ್ಯೂ ಮಾಡ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋನ ಕಡೆ ತನಕ ನೋಡಿ ಸ್ನೇಹಿತರೆ ಈ ಸಿನಿಮಾನ ನಿರ್ದೇಶನ ಮಾಡಿರೋದು ಸಿನಿಮಾ ಪತ್ರಕರ್ತರಾಗಿ ಕೆಲವು ಕಾಲ ವರ್ಕ್ ಮಾಡಿ ಒಂದ್ ಹತ್ತು ವರ್ಷ ಹಲವಾರು ಹಿಟ್ ಸೀರಿಯಲ್ಗಳನ್ನ ಡಿರೆಕ್ಟ್ ಮಾಡಿ ಒಂಬತ್ತು ಬಿಗ್ ಬಾಸ್ ಸೀಸನ್ ಗಳನ್ನ ನಿರ್ದೇಶನ ಮಾಡಿದ ಪರಮೇಶ್ವರ್ ಗುಂಟ್ಕಲ್ ಅವರು ಅವರ ಬರವಣಿಗೆಯ ಸಾಮರ್ಥ್ಯದ ಬಗ್ಗೆ ಅವರ ಒಂದು ಕೆಪಾಸಿಟಿ ಬಗ್ಗೆ ಯಾವುದೇ ಚಕಾರ ಇಲ್ಲ ಆದರೆ ಅವ್ರು ಬರ್ಕೊಂಡಿರುವಂತಹ ಕಥೆಯನ್ನ ಅವರ ಕನ್ವಿಕ್ಷನ್ ಅನ್ನ ಸಿನಿಮಾ ಆಗಿ ತೆರೆ ಮೇಲೆ ಎಂಗೇಜಿಂಗ್ ಆಗಿ ಮತ್ತೆ ಇಂಟ್ರೆಸ್ಟಿಂಗ್ ಆಗಿ ತರಲಿಕ್ಕೆ ಅವರಲ್ಲಿ ಇನ್ನಷ್ಟು ರಿಟ್ರಾಸ್ಪೆಕ್ಷನ್ ಅವಶ್ಯಕತೆ ಇದೆ ಅಂತ ನನಗೆ ಕೋಟಿ ಸಿನಿಮಾ ನೋಡಿದ ಮೇಲೆ ಅನ್ನಿಸ್ತು ಅಂಡ್ ಅಫ್ಕೋರ್ಸ್ ಅವರಿಗೆ ಒಂದು ಒಳ್ಳೆ ಸಿನಿಮಾ ಮಾಡುವಂತಹ ಎಲ್ಲಾ ಪೊಟೆನ್ಷಿಯಲ್ ಇದೆ ಅನ್ನೋದರ ಪ್ರೂಫ್ ಕೂಡ ಈ ಕೋಟಿ ಸಿನಿಮಾನೇ ಚಿತ್ರದ ಪ್ರೊಡಕ್ಷನ್ ವ್ಯಾಲ್ಯೂ ಅದ್ಭುತವಾಗಿದೆ ಜಿಯೋ ಸ್ಟುಡಿಯೋಸ್ ಅವರು ಮೊದಲನೇ ಬಾರಿಗೆ ಕನ್ನಡ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಮೇಕಿಂಗ್ ಚೆನ್ನಾಗಿದೆ ಛಾಯಾಗ್ರಹಣ ಕಥೆಯ ಮೂಡ್ಗೆ ಪೂರಕವಾಗಿದೆ ಇನ್ನು ಈ ಕೋಟಿ ಸಿನಿಮಾದ ಕಥಾವಸ್ತು ಬಹಳ ಸಿಂಪಲ್ಲು ಟ್ರೈಲರ್ ಅಲ್ಲಿ ತೋರಿಸಿರೋ ಹಾಗೇನೆ ನಾಯಕ ಕೋಟಿಗೆ ಯಾರನ್ನು ಮೋಸ ಮಾಡ್ದೇನೆ ಸುಳ್ಳು ಹೇಳ್ದೇನೆ ನ್ಯಾಯವಾದ ರೀತಿಯಲ್ಲಿ ಒಂದು ಕೋಟಿ ಸಂಪಾದನೆ ಮಾಡಬೇಕು ಈ ರೀತಿ ಒಂದು ಆಂಬಿಷನ್ ಇರುತ್ತೆ ಇದನ್ನ ಟ್ರೈಲರ್ ಅಲ್ಲಿ ಆಲ್ರೆಡಿ ರಿಜಿಸ್ಟರ್ ಮಾಡಿಸಿದ್ದಾರೆ ಆದ್ರೆ ಈ ರೀತಿ ಅವನು ಒಂದು ಕೋಟಿ ಸಂಪಾದನೆ ಮಾಡೋದ್ರಲ್ಲಿ ಸಫಲ ಆಗ್ತಾನಾ ಇಲ್ವಾ ಈ ಒಂದು ಜರ್ನಿಯಲ್ಲಿ ಅವನು ಏನೆಲ್ಲ ಕಷ್ಟಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ ಕೊನೆಗೂ ಅವನಿಂದ ನ್ಯಾಯವಾಗಿ ಒಂದು ಕೋಟಿ ಸಂಪಾದನೆ ಮಾಡೋದಕ್ಕೆ ಆಗುತ್ತಾ ಇಲ್ವಾ ಅನ್ನೋದೇ ಕಥೆ ಈ ಕೋಟಿಗೆ ಅಮ್ಮ ತಂಗಿ ಮತ್ತೆ ತಮ್ಮ ಇದ್ದಾರೆ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಕೆಲಸ ಮಾಡೋದಕ್ಕೋಸ್ಕರ ಒಂದು ಟ್ರಕ್ ಅನ್ನ ಕಂ ಫಿನಾನ್ಶಿಯರ್ ಇಂದ ಸಾಲ ತಗೊಂಡು ಕೋಟಿ ಬಡ್ಡಿ ಕಟ್ತಾ ಇದ್ದಾನೆ ಡಾಕ್ಟರ್ ಹಾಗೂ ಕನಸಿದೆಯಾ ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ ಎಂಬಿಬಿಎಸ್ ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡಿ ಜೊತೆಗೆ ತನ್ನದೇ ಆದಂತಹ ಸ್ವಂತ ಕಾರನ್ನು ತಗೊಂಡು ಟ್ಯಾಕ್ಸಿ ಕಂಪನಿ ಮಾಡಿಕೊಂಡು ತನ್ನ ಕಾಲ್ ಮೇಲೆ ತಾನು ನಿಂತ್ಕೋಬೇಕು ಅನ್ನುವಂತಹ ಆಸೆ ಕೂಡ ಈ ಕೋಟಿಗಿದೆ ಹೀಗೆ ಈ ರೀತಿ ಒಂದು ಬೇಸಿಕ್ ಕಾಮನ್ ಮ್ಯಾನ್ ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಇರುವಂತಹ ಸ್ಟೋರಿ ಲೈನ್ ಈ ಸಿನಿಮಾದಲ್ಲಿ ಇದೆ ಶುರು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಬಟ್ ಪ್ರತಿ ವಿಷಯವನ್ನ ಇಂಚಿಂಚು ಮನದಟ್ಟು ಮಾಡಿಸುವಂತಹ ಅಗತ್ಯ ಇರಲಿಲ್ಲ ಇದೇ ಕಾರಣಕ್ಕೇನೆ ಚಿತ್ರದ ಪೇಸ್ ಸ್ಲೋ ಆಗಿದೆ ಅಂತ ಅನ್ಸುತ್ತೆ ಸಣ್ಣ ಪುಟ್ಟ ಸೀನ್ಗೂ ಕೂಡ ಅಷ್ಟೊಂದು ಕ್ರಿಯೇಟಿವ್ ಅಲ್ಲದ ಲೆಂದಿ ಡೀಟೈಲಿಂಗ್ ಕೊಡ್ಲಿಕ್ಕೆ ಟ್ರೈ ಮಾಡಿರೋದು ಸಿನಿಮಾ ನೋಡುಗನಿಗೆ ಪ್ರಯಾಸಕರ ಅನುಭವವನ್ನು ಕೊಡುತ್ತೆ ಒಂದ್ ರೀತಿ ಅರ್ಥ ಆಯ್ತು ಸಾಕು ಮುಂದಕ್ಕೆ ಹೋಗಿ ಅನ್ಸೋತರ ಎಷ್ಟೋ ಕಳೆ ಅನ್ಸುತ್ತೆ ಸಿನಿಮಾದ ಶುರುವಿನಲ್ಲಿ ಇಂಟ್ರೆಸ್ಟಿಂಗ್ ಅನಿಸಿದ್ದಂತಹ ಕತೆಯ ಪ್ರಿಮೈಸ್ ಈ ರೀತಿ ಸ್ಪೂನ್ ಫೀಡ್ ಮಾಡ್ತಾ ಮಾಡ್ತಾ ಬ್ರೀದಿಂಗ್ ಸ್ಪೇಸ್ ಜಾಸ್ತಿ ಕೊಟ್ಟದಕ್ಕೋ ಏನೋ ಬೋರ್ ಹೊಡ್ಸೋದಕ್ಕೆ ಶುರು ಮಾಡುತ್ತೆ ಇಂಟರ್ವೆಲ್ ಬಂದಾಗ ಬರೀ ಇಷ್ಟು ಹೇಳೋದಕ್ಕೆ ಅರ್ಧ ಸಿನಿಮಾ ತಗೊಂಡ್ರ ಅನ್ನುವಂತಹ ಫೀಲ್ ಬರುತ್ತೆ ಅರೆ ಇನ್ನೂ ಅರ್ಧ ಸಿನಿಮಾ ಇದೆ ಅಂತ ಮಿದುಳು ರಿಮೈಂಡ್ ಮಾಡುತ್ತೆ ಇನ್ನು ಸ್ನೇಹಿತರೆ ಈ ಒಂದು ಸಿನಿಮಾದಲ್ಲಿ ಇರುವಂತಹ ಪಾತ್ರಗಳ ವಿಚಾರಕ್ಕೆ ಬರೋದಾದ್ರೆ ಧನಂಜಯ್ ಮತ್ತೊಂದ್ಸಲ ಒಬ್ಬ ಕಾಮನ್ ಮ್ಯಾನ್ ಆಗಿ ಇಷ್ಟ ಆಗ್ತಾರೆ ಇಡೀ ಸಿನಿಮಾನ ಅವರು ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ದಡ ಮುಟ್ಟಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ದಾರೆ ಕೊನೆ ತನಕ ಹೆಂಗಾದ್ರೂ ಈ ಸಿನಿಮಾನ ನೋಡಿ ಮುಗಿಸಿ ಬಿಡೋಣ ಅನ್ಸೋದಕ್ಕೆ ಪ್ರಮುಖ ಕಾರಣನೇ ಧನಂಜಯ್ ಅವರ ಅದ್ಭುತ ನಟನೆ ಕೋಟಿಯಾಗಿ ಧನಂಜಯ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ ಇನ್ನು ರಂಗಾಯಣ ರಘು ಅವರ ಪಾತ್ರದ ಔಚಿತ್ಯ ಈ ಸಿನಿಮಾದಲ್ಲಿ ಬಹಳ ಕಮ್ಮಿ ಅಂತಾನೆ ಹೇಳ್ಬೋದು ಅವ್ರ ಬದಲು ಈ ಪಾತ್ರನ ಬೇರೆಯವರು ಯಾರು ಬೇಕಾದರೂ ಮಾಡ್ಬೋದಿತ್ತು ಅಂತ ಯಾರು ಬೇಕಾದರೂ ಹೇಳ್ತಾರೆ ಇನ್ನು ತಾರಾ ಅವರು ಅಮ್ಮನಾಗಿ ತುಂಬಾ ಇಷ್ಟ ಆಗ್ತಾರೆ ಅವರ ಅಭಿನಯ ತುಂಬಾ ನೈಜವಾಗಿದೆ ಕೋಟಿಯ ತಂಗಿ ಮತ್ತು ತಮ್ಮನ ನಟನೆ ನ್ಯಾಚುರಲ್ ಆಗಿದೆ ನಾಯಕಿ ಮೋಕ್ಷ ನೋಡ್ಲಿಕ್ಕೆ ಚೆನ್ನಾಗಿದ್ದಾರೆ ಆದ್ರೆ ಅವರ ಪಾತ್ರಕ್ಕೆ ನಾಯಕನ ಜೀವನದ ಜೊತೆಗೆ ಅವನ ಇಷ್ಟ ಅನಿಷ್ಟದ ಜೊತೆಗೆ ಅವನ ಏರಿಳಿತಗಳ ಜೊತೆಗೆ ಗಟ್ಟಿಯಾಗಿ ನಿಲ್ಲುವಂತಹ ಸ್ಕೋಪ್ ರೈಟಿಂಗ್ ನಲ್ಲಿ ಇರಲಿಲ್ಲ ವಿಚ್ ವಾಸ್ ಅ ವೆರಿ ಬಿಗ್ ಲೆಟ್ ಡೌನ್ ಫಾರ್ ದಿಸ್ ಫಿಲಮ್ ಅಂತ ನನಗನ್ನಿಸ್ತು ಇನ್ನು ವಿಲನ್ ಆಗಿ ಕಾಣಿಸ್ಕೊಂಡಿರುವಂತಹ ನಮ್ಮ ರೀಸೆಂಟ್ ಟ್ರೆಂಡ್ ಆಗ್ತಿರುವಂತಹ ವಿಲನ್ ರಮೇಶ್ ಇಂದ್ರ ಅವರ ನಟನೆ ಸಪ್ತ ಸಾಗರ ದಾಚೆ ಸಿನಿಮಾನೇ ನೆನಪಿಸ್ತು ಅದರ ಹೊರತಾಗಿ ಅವರಿಂದ ಕಥೆಯ ಪ್ರೋಗ್ರೆಷನ್ ವಿಚಾರದಲ್ಲಿ ಎಕ್ಸ್ಪೆಕ್ಟ್ ಮಾಡಿದ ರೀತಿ ಆ್ಯಡ್ ಆನ್ ಏನೂ ಆಗಲಿಲ್ಲ ಇದರ ಒಂದು ಲೈಕ್ ಕ್ರೆಡಿಟ್ ಅನ್ನ ಕೂಡ ನಾವು ರೈಟಿಂಗಿಗೆನೆ ಕೊಡಬೇಕಾಗುತ್ತೆ ಕೋಟಿ ಸರ್ಕಾರ್ ಕಾನ್ಫ್ಲಿಕ್ಟ್ ಅನ್ನ ಇನ್ನೂ ಟೈಟ್ ಆಗಿ ಕಟ್ಟಿಕೊಡುವಂತಹ ಪ್ರಯತ್ನ ರೈಟಿಂಗ್ ನಲ್ಲಿ ಆಗ್ಬೇಕಿತ್ತು ಆ ರೀತಿ ಮಾಡಿರ್ತಿದ್ರೆ ನಿಜಕ್ಕೂ ಅದ್ಭುತವಾದಂತಹ ಒಂದು ಅನುಭವ ಆಗ್ತಾ ಇತ್ತು ಇನ್ನು ಚಿತ್ರದ ಕ್ಲೈಮ್ಯಾಕ್ಸ್ ಬಗ್ಗೆ ಚಿತ್ರತಂಡ ಬಹಳ ಹೇಳ್ಕೊಂಡಿತ್ತು ಚಿತ್ರ ನೋಡುವಾಗ ಕ್ಲೈಮ್ಯಾಕ್ಸ್ ನ ಒಟ್ಟು ಕಂಪೋಸಿಷನ್ ಏನಿದೆಯಲ್ಲ ಇದು ಸಿನಿಮಾದ ಮೂಡ್ಗೆ ಪೂರಕವಾಗಿಲ್ವಲ್ಲ ಅಂತ ಅನ್ನಿಸ್ತಾ ಇತ್ತು ಈ ಮೆಟ್ರೋ ಸ್ಟೇಷನ್ ಇರುತ್ತೆ ಜೊತೆಗೆ ಅದೇ ಊರಲ್ಲಿ ಅದೇ ಸಿಟಿ ಏನ್ ಜನತಾ ಸಿಟಿ ಅಂತ ಹೇಳ್ತಾರಲ್ಲ ಅದೇ ಊರಲ್ಲಿ ಹುಲಿ ವೇಷ ಕೂಡ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಕ್ಲಮ್ಜಿ ಅಂತ ಅನ್ನಿಸ್ತು ಇನ್ನು ಇಷ್ಟೆಲ್ಲಾ ವಿಷಯಗಳ ಮಧ್ಯೆ ಬಹಳ ಗಮನ ಸೆಳೆದಿದ್ದು ನೊಬಿನ್ ಪೌಲ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇವನ್ ಟ್ರೈಲರ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬಾ ಅದ್ಭುತವಾಗಿ ಮಾಡ್ಕೊಟ್ಟಿದ್ರು ಅವರು ಸಾಕಷ್ಟು ಬಾರಿ ಸಾಕಷ್ಟು ಆವರೇಜ್ ಸೀನ್ಗಳನ್ನ ಅವರು ಲಿಫ್ಟ್ ಮಾಡಿಕೊಟ್ಟಿದ್ದಾರೆ ಇನ್ನು ವಾಸುಕಿ ವೈಭವ ಅವರ ಸಖಿಯೇ ಸಖಿಯೇ ಮತ್ತೆರಡು ಹಾಡುಗಳು ಚೆನ್ನಾಗಿವೆ ಒಟ್ನಲ್ಲಿ ಕೋಟಿ ಒಂದೊಳ್ಳೆ ಕೌಟುಂಬಿಕ ಸಿನಿಮಾ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಚಿತ್ರದ ನಾಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಡೌಟೇ ಇಲ್ಲ ಕೆಲವೊಂದಷ್ಟು ವಿಷಯಗಳಲ್ಲಿ ನೈಜತೆ ಇತ್ತು ಒಂದೊಳ್ಳೆ ಚಿತ್ರ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಎದ್ದು ಕಾಣ್ತಾ ಇತ್ತು ಆದ್ರೆ ಎರಡು ಗಂಟೆ ಐವತ್ತು ನಿಮಿಷ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಹೊತ್ತು ನಿಮ್ಮ ಗಮನವನ್ನ ಎಲ್ಲಿಯೂ ಕದಲಿಸದೆ ಸಿನಿಮಾ ಮುಗಿದ ಮೇಲೂ ಕಾಡುವಂತೆ ಕೋಟಿ ನಿಮ್ಮನ್ನ ಕಾಡ್ತಾನಾ ಅಂತ ಗೊತ್ತಾಗ್ಬೇಕಾದ್ರೆ ನೀವು ಈ ಸಿನಿಮಾನ ನೋಡ್ಲೇಬೇಕು ಧನ್ಯವಾದ